ನಿಜವಾದ ಪಾಲುದಾರರಾದಂಥ ನಿಮಗೆಲ್ಲರಿಗೂ ಮತ್ತು ಮೀಡಿಯಾ ಪಾರ್ಟ್ನರ್ಸ್ ನಿಮಗೆ ನಿಜವಾಗ್ಲೂ ಸ್ವಾಗತ. ಲಿಖಿತ್, ಶೋ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ಆಮೇಲೆ ವಿನಾಯಕ್ ಅವ್ರಿಗೆ ಇದು ಫಸ್ಟ್ ಮೊದಲನೇ ಸಿನಿಮಾ, ಅವರು ಸ್ವಾಗತ ಚಿತ್ರರಂಗಕ್ಕೆ. ಇನ್ನು ಮುಂದೆ ಇದೇ ಥರ ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ಒಳ್ಳೆ ಟೀಮ್ನ ಕಟ್ಟಿದ್ದಾರೆ. ಜೋಶಿ ಅವ್ರು ಬಂದಿದ್ದಾರೆ, ಜೋಶಿ ಅವರಂತೂ ಬೇರೆ ಟೆಕ್ನಿಕಲೇ ಮಾಡ್ತಾ ಇದ್ದಾರೆ. ನಾವು ಸೀನ್ ಎಂಜಾಯ್ ಮಾಡ್ತಿದ್ದೀವಿ, ನಮಗೆ ಶ್ರಮ ಕಮ್ಮಿ ಮಾಡಿದ್ದಾರೆ ನಿಜವಾಗ್ಲೂ. ಇನ್ನು ತರಕಾರಿ ಆಮೇಲಿಂದ ಚಾಕು ಪಾಕು ಇನ್ನು ಏನು ಕೊಟ್ಟೇ ಇಲ್ಲ, ಆಗಲೇ ಫುಲ್ ಮೀನ್ಸ್ ರುಚಿ ಬಗ್ಗೆ ಮಾತಾಡಿ ಅಂತವ್ರೆ. ಇನ್ನು ಮುಂದೆ ಇಟ್ಟಿದ್ದಾರೆ ಅಷ್ಟೇ, ಎಲ್ಲನೂ ಏನೇನು ಇದಾವೆ ಐಟಮ್ ಬಂದ್ಬಿಟ್ಟು ಎಲ್ಲ ಇದೆ. ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ, ಎರಡು ಮಿಕ್ಸ್ ಮಾಡಿದ್ದಾರೆ. ಲಿಖಿತ್ತು ನಿಜವಲ್ಲ, ಲಾಸ್ಟ್ ಟೈಮ್ ನಾವು ಫ್ಯಾಮಿಲಿ ಪ್ಯಾಕ್ ಮಾಡ್ಬೇಕಾದ್ರೆ ಅಪ್ಪು ಸರ್ ಕಾಂಬಿನೇಷನಲ್ಲಿ ಮಾಡಿದ್ವಿ, ಅವ್ರ ಬ್ಯಾನರು ಪಾರ್ಟ್ನರ್ಶಿಪ್ಪಲ್ಲಿತ್ತು. ನಾವು ನಿಜವಾಗ ಈ ಸಿನಿಮಾದಲ್ಲಿ ಅವ್ರ ನೆನಪಲ್ಲೇ ಮಾಡ್ತಾಯಿದ್ದೀವಿ, ಅವ್ರದ್ದೊಂದು ಇದ್ರ ಮೂಲಕನೇ. ಯಾಕೆಂದರೆ ಲಾಸ್ಟ್ ಟೈಮ್ ಪೂರ್ತಿ ಸುಮಾರು 4-5 ಸಾರಿ ಮೇಡಮ್ಮು, ಅಶ್ವಿನಿ ಮೇಡಮ್ಮು, ಅಪ್ಪು ಸರ್ ಅವರೆಲ್ಲ ಬಂದು ಅದೊಂಥರ ಬೇರೆ ಅಥವಾ ಅದೊಂಥರ ಬೇರೆ ಮೂಡಲ್ಲೇ ಮಾಡಿದ್ವಿ. ಇವತ್ತು ಅವ್ರ ನೆನಪಲ್ಲಿ ಮಾಡ್ತಾಯಿದ್ದೀವಿ, ಅವ್ರ ಆಶೀರ್ವಾದ ಇರುತ್ತೆ. ಲಿಖಿತ್ ನಿಜವಾಗ್ಲೂ ನಿಮ್ಮೆಲ್ಲರೂ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಮತ್ತು ನಿಜವಾದ ಪಾರ್ಟ್ನರ್ಸ್ಗಳು ನೀವೇ, ನಮ್ಮ ಸಿನಿಮಾ ಪಾರ್ಟ್ನರ್ಸ್ಗಳು. ನಿಮ್ಮ ಸಪೋರ್ಟ್ ಇರಲಿ. ಈ ಫುಲ್ ಮಿಲ್ಸು ನಿಜವಾಗ್ಲೂ ಅವಾಗ ಅವಾಗ ಅಂತ ಸುಮಾರು 3-4 ತೇಗ್ ಬರಲಿ, ಅವು ಚೆನ್ನಾಗಿ ಜೀರ್ಣ ಆಗಿರುತ್ತೆ ಅಂತ ಹೇಳಿದೆ. ಇನ್ನು ಸುಂದರಿಯರಿದ್ದಾರೆ, ಅಪ್ಪ ನಮ್ಮ ದಿಯಾ ಸುಂದರಿ, ಒಂದು ರೌಂಡ್ ಹೊಡಿತಾಳೆ ಗ್ಯಾರಂಟಿ ಕನ್ನಡ ಇಂಡಸ್ಟ್ರಿನ. ಮತ್ತು ತೇಜಸ್ವಿ ಇರಿದ್ದಾರೆ, ಚಂದ್ರಕಲಾ ಜೊತೆ ನಾನು ಫಸ್ಟ್ ಟೈಮು. ಇದಕ್ಕೆ ಪಾಪ ನಾವು ಗೋಧುಳಿ ಟೈಮಲ್ಲಿಂದ 20-25 ವರ್ಷ ಆಗಿತ್ತು, ಈಗ ಮತ್ತೆ ಮಾಡ್ತಿದ್ವಿ. ನಮ್ಮ ರಾಜಕೀಯ ನೇತಾರರು ಗಣೇಶ ಅವರಿದ್ದಾರೆ, ಸಂತೋಷ, ಹಾಗೆ ಎಲ್ಲರೂ ನಮ್ಮ ಹಿರಿಯರಿದ್ದಾರೆ. ರಮೇಶ್ ಪಂಡಿತ ಅಣ್ಣ ಬಂದ, ಸಂತೋಷ ಅಣ್ಣ, ಏನಣ್ಣ ನೀವಾಗಲೂ ಇದಾಕ ಲೆನ್ಸ್ ಹಾಕ ಬಂದಿದ್ದೀಯಲ್ಲ ಅಣ್ಣ ನೀನು. ಹೀಗೆ ಒಂದು ಸಾಕಷ್ಟು ಫುಲ್ ಮೀಲ್ಸ್ಗೇನೇನು ಬೇಕೋ ಎಲ್ಲ ತಂಡವನ್ನು ಕಟ್ಟಿದ್ದಾರೆ. ಹಂಗಾಗಿ ಒಳ್ಳೇದಾಗಲಿ ಅಂತ ನೀವು ನಮ್ಗೆ ಹಾರೈಸಿ, ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಆಲ್ ದಿ ಬೆಸ್ಟ್ ಲಿಖಿತ್, ಗುಡ್ ಲಕ್.